ಎಲ್ಲರಿಗೆ ಸ್ವಾಗತ, ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವತಿ ಜಿ ಅಂತ. ಈಗ ಗಂಟೆ ಎಷ್ಟು ಗಂಟೆ ಆಯ್ತು? ಕರೆಕ್ಟ್ 1 ಗಂಟೆ ಆಯ್ತು. ಊಟ ಎಲ್ಲ ಮಾಡ್ಲಿಲ್ಲ. ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ನಾನಿದ್ದೇನೆ, ನಮ್ಮ ಮನೆಯ ಜೂಲಿಂಟು, ಜಾನಿಂಟು ಎಲ್ಲರೂ ಇದ್ದಾರೆ. ಅದೇ ರೀತಿ ಹೇಳ್ಬೇಕಾದ್ರೆ ಇವತ್ತು CSK ಮತ್ತು RCB ಮ್ಯಾಚ್. ಮಳೆ ಬರಲಿಕ್ಕೆ ಬಾರದು, ಇವತ್ತು ನೋಡ್ಬೇಕು. 7:30 ಮ್ಯಾಚ್, 18 ರನ್ ಒಳಗೆ ಗೆಲ್ಬೇಕು. ಒಂದು ಕ್ಯಾಲ್ಕುಲೇಷನ್ ಎಲ್ಲ ಉಂಟು ಈ ಮ್ಯಾಚ್ಗೆ, 18 ರನ್ ಒಳಗೆ ಗೆಲ್ಬೇಕು, ಇಲ್ಲಾದ್ರೆ ಮ್ಯಾಚ್ಗೆ ರನ್ ರೇಟ್ ಏರುವುದಿಲ್ಲ. ಅದೇ ರೀತಿ ಇವತ್ತು ನಾವು RCB ಮತ್ತು CSK ಮ್ಯಾಚ್ ನೋಡುವ. ಅದೇ ರೀತಿ ಮತ್ತೊಂದು ಹೇಳ್ಬೇಕಾದ್ರೆ ಇವತ್ತು ನಮ್ಮೂರಿನ ಬಗ್ಗೆ ಮಾತಾಡುವ, ಪೆರ್ಲ ಬಗ್ಗೆ ಮಾತಾಡುವ. ಪೆರ್ಲ ಎಲ್ಲಿರುವುದು ಹೇಳ್ತೇನೆ ಫ್ರೆಂಡ್ಸ್, ಬನ್ನಿ. ನಮ್ಮ ಪ್ರೀತಿಯ ನಾಡಾಗಿದೆ, ನನ್ನ ಪ್ರೀತಿಯ ನಾಡಾಗಿದೆ ಪೆರ್ಲ. ಪೆರ್ಲ ಎಲ್ಲಿರುವುದು ಹೇಳ್ತೇನೆ. ಭಾರತದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಮಂಜೇಶ್ವರ ತಾಲೂಕು ಇರುವುದು. ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು? 182 ಮೀಟರ್ ಎತ್ತರದಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ. ಅಷ್ಟು ವೈಬಿ ಇರುವ ಒಂದು ಪ್ಲೇಸ್ ಆಗಿದೆ. ಈಗ ನಮ್ಮ ಊರಿನಲ್ಲಿ ಸ್ವಲ್ಪ ಸ್ವಲ್ಪ ಮಳೆ, 2 ದಿವಸ ಆಯಿತು, ಒಳ್ಳೆ ರೀತಿಯಲ್ಲಿ ಮಳೆ ಬರ್ತು ಉಂಟು ಪೆರ್ಲದಲ್ಲಿ. ಅದೇ ರೀತಿ ಹೇಳ್ಬೇಕಾದ್ರೆ ಜನಸಂಖ್ಯೆ ಎಷ್ಟು? 2011 ಪ್ರಕಾರ ಇಲ್ಲಿ 13,000 ಜನಸಂಖ್ಯೆ. ಈಗ ಎಷ್ಟು ಉಂಟು ಅಂತ ನನಗೆ ಗೊತ್ತಿಲ್ಲ. ಅದೇ ರೀತಿ ಅಷ್ಟು ಜನಸಂಖ್ಯೆ ಅಂತೆ 2011 ಪ್ರಕಾರ. ಹತ್ತಿರದ ಪ್ಲೇಸ್ ಯಾವುದೂ ಅಲ್ಲ. ಪುತ್ತೂರು, ಮಂಗಳೂರು, ಕುಂಬಳೆ, ಮುಳ್ಳೇರಿಯ, ಕಾಸರಗೋಡು, ವಿಟ್ಲ ಇದೆಲ್ಲ ಹತ್ತಿರದ ಪ್ಲೇಸ್ ಆಗಿದೆ. ಲೊಕೇಶನ್ನಲ್ಲಿ ಚರ್ಕಲ ಕಲ್ಲಡ್ಕ ರೂಟ್ ಅಲ್ಲಿ ಇರುವುದು, ರಾಜ್ಯ ಹೆದ್ದಾರಿ 31 ಇರುವುದು. ಪೆರ್ಲಕ್ಕೆ ಮತ್ತೊಂದು ವಿಶೇಷತೆ ಉಂಟು. ಪೆರ್ಲದಲ್ಲಿ ಸ್ಕೂಲ್ ಇದ್ರು ಸಹ ನಮ್ಮೂರಿನವರು ಹೆಚ್ಚಿನವರು ಪೆರ್ಲಕ್ಕೆ ಸ್ಕೂಲ್ಗೆ ಹೋಗಲ್ಲ. ಅದೇ ರೀತಿ ಅದೆಲ್ಲ ಏರಿಯಾದಲ್ಲಿ ಹಾಗೆ. ಯಾವ ಗ್ರಾಮದಲ್ಲಿ ಇರುವುದು ಪೆರ್ಲ? ಕಾಸರಗೋಡು ಜಿಲ್ಲೆಯಲ್ಲಿ ಎನ್ಮಗಾಜಿ ಗ್ರಾಮದಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ಪೆರ್ಲ. ಅಷ್ಟು ಒಯ್ಬಿರೋ ಪ್ಲೇಸ್, ಕೆಲವು ರೀತಿಯ ಸ್ಕೂಲ್ಗಳು ಕಾಲೇಜುಗಳು ಇರುವ ಒಂದು ಪ್ಲೇಸ್ ಆಗಿದೆ. ಕೇರಳದಲ್ಲಿ ಯಾವೆಲ್ಲ ಲ್ಯಾಂಗ್ವೇಜ್ ಮಾತಾಡ್ತಾರೆ? ಮೈನ್ ಆಗಿ ತುಳು, ಕನ್ನಡ, ಮಲಯಾಳ, ಬ್ಯಾರಿ ಭಾಷೆ, ಮತ್ತೊಂದು ಹೇಳ್ಬೇಕಾದ್ರೆ ಕೊಂಕಣಿ, ಮರಾಠಿ, ಕೆಲವು ರೀತಿಯ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಇಲ್ಲಿ ಮೈನ್ ಆಗಿ ಯಾವ ಕೃಷಿ ಮಾಡ್ತಾರೆ? ಮೈನ್ ಆಗಿ ಅಡಿಕೆ ಕೃಷಿ, ತುಳುವಿನಲ್ಲಿ ಬಜ್ಜೆ ಅಂತಾರೆ, ಅದು ಕೃಷಿ ಮಾಡ್ತಾರೆ. ಮತ್ತೆ ಕೋಕೋ, ಮತ್ತೆ ಕರಿಮೆಣಸು, ಕೆಲವು ರೀತಿಯ ಕೃಷಿ ಮಾಡುವ ಒಂದು ಪ್ಲೇಸ್ ಆಗಿದೆ ಈ ಒಂದು ಎಂತ ಪೆರ್ಲ. ಪೆರ್ಲದಲ್ಲಿ ಮತ್ತೊಂದು ಹೇಳ್ಬೇಕಾದ್ರೆ ಟೋಟಲಿ 8 ಸ್ಕೂಲ್ಗಳುಂಟು. ಕಾಲೇಜ್ ಸ್ಕೂಲ್ಗಳೆಲ್ಲ ಸೇರಿ 8 ಸ್ಕೂಲ್ಗಳುಂಟು. ಮತ್ತೆ ಟೆಂಪಲ್ಗಳುಂಟು, ದೈವಸ್ಥಾನಗಳುಂಟು, ಮಸೀದಿಗಳುಂಟು, ಚರ್ಚ್ಗಳುಂಟು. ಅಷ್ಟು ಸುಂದರವಾಗಿರುವ ಒಂದು ಪ್ಲೇಸ್ ಆಗಿದೆ ನಮ್ಮ ಈ ಪೆರ್ಲ. ಬೇಸಿಕ್ ಇನ್ಫಾರ್ಮೇಶನ್ ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿವರೆಗೆಲ್ಲರಿಗೆ ಬೈ ಬೈ ಹೇಳ್ತಾ, ಈಚೆ ಇರುವ ಕೆಂಪು ಬಟನ್ ಒತ್ತಿ, ಈಚೆ ಇರುವ ಬೆಲ್ ಅನ್ನು ಟೈಮ್ ಟೈಮ್ ಮಾಡಿ. ಅಲ್ಲಿವರೆಗೆಲ್ಲರಿಗೆ ಬೈ ಬೈ.